ಇದು ನನಗೆ ಪರ್ಸನಲ್ ಆಗಿ ತುಂಬಾ ಖುಷಿ ಆಯ್ತು. ಮೋದಿಜಿಯವರು ಕನ್ಯಾಕುಮಾರಿಗೆ ಹೋದ್ರು, ನಿಮ್ಗೆ ಆಶ್ಚರ್ಯ ಆಗುತ್ತೆ. ವಿವೇಕಾನಂದರು ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಜೊತೆ ಒಂದು ಸಂತಸದ ಕ್ಷಣವನ್ನು ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನಗೆ ಪರ್ಸ್ನಲಾಗಿ ತುಂಬ ಖುಷಿಯಾಯಿತು. ಏನು ಗೊತ್ತಾ, ಮೋದಿಜಿಯವರು ಕನ್ಯಾಕುಮಾರಿಗೆ ಓದಿದ್ದು ಧ್ಯಾನ ಮಾಡೋಕ್ಕೆ. ನಿಮ್ಗೆ ಆಶ್ಚರ್ಯ ಆಗುತ್ತಲ್ವಾ, ಸ್ವಾಮಿ ವಿವೇಕಾನಂದರು ಅಲ್ಲಿ ಹೋಗಿ ಧ್ಯಾನ ಮಾಡೋದು ಏನನ್ನ, ದೇವರನ್ನ ಕುರಿತು ನನಗೆ ಮೋಕ್ಷ ಕೊಡು, ನನಗೆ ಅತೀಂದ್ರಿಯ ಶಕ್ತಿಯನ್ನು ಕೊಡು, ನನ್ನನ್ನು ದೊಡ್ಡ ಸ್ವಾಮೀಜಿ ಮಾಡು ಅಂತ ಕೇಳಲಿಲ್ಲ. ಅಲ್ಲಿ ಈಜ್ಕೊಂಡು ಹೋಗಿ ಆ ಕಲ್ಲು ಮೇಲೆ ಕುಳಿತುಕೊಂಡು ಅವರು ಧ್ಯಾನ ಮಾಡೋದು ಭಾರತ ದೇಶದ ಬಗ್ಗೆ, ಭಾರತ ದೇಶದಲ್ಲಿರ್ತಕ್ಕಂಥ ಮೌಢ್ಯತೆಯ ಬಗ್ಗೆ, ಜಾತೀಯತೆಯ ಬಗ್ಗೆ, ಬಡತನದ ಬಗ್ಗೆ, ಈ ದೇಶನ ಹೇಗೆ ನಾನು ಉದ್ಧಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಮಾಡಿದ್ರು. ಅವರ ಪ್ರತಿಯೊಂದು ಮಾತುಗಳಲ್ಲಿ ಸಾಮಾಜಿಕ ಕಳಕಳಿ ಇತ್ತು, ಆಧ್ಯಾತ್ಮಿಕ ಕಳಕಳಿಗಿಂತ ಹೆಚ್ಚಾಗಿ. ಒಬ್ಬ ಬಡವನಿಗೆ ಆಹಾರ ಕೊಡು, ಅದೇ ನಿಜವಾದ ಪೂಜೆ ಅಂದರು. ದರಿದ್ರೋ ನಾರಾಯಣ ಹರಿ ಅಂತ ಅವ್ರು ಹೇಳಿದ್ರು. ಬಡವನಲ್ಲಿ ಭಗವಂತ ನನ್ನ ನೋಡು ಅಂದರು ವಿವೇಕಾನಂದರು. ಯುವಕರಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ತುಂಬಿದ್ರು. ನೀವು ಒಬ್ಬೊಬ್ಬರು ನಿಮ್ಮಲ್ಲಿರ್ತಕ್ಕಂಥ ನರಗಳು ಕಬ್ಬಿಣದ ರೀತಿ ಆಗಬೇಕು, ಆ ಥರ ಯುವಕರು ನನಗೆ ಬೇಕು ಭಾರತವನ್ನು ಬದಲಾಯಿಸಲು ಅಂದರು. ಇರಿ, ಅವರ ಚಿಂತನೆ ಎಂಥ ಅದ್ಭುತವಾದ ಚಿಂತನೆ. ವೇಷ ಸನ್ಯಾಸಿ ಥರ ಅಷ್ಟೇ, ಬಟ್ ಅವರು ಧೀಮಂತ ನಾಯಕನಾಗಬೇಕಾಯ್ತು. ಏನಾದರೂ ಸ್ವಾಮಿ ವಿವೇಕಾನಂದರು ಪ್ರಧಾನಮಂತ್ರಿ ಆಗಿದ್ದಿದ್ರೆ ನಮ್ಮ ಭಾರತಕ್ಕೆ ಆ ಕಾಲಘಟ್ಟದಲ್ಲಿ ಇಷ್ಟೊತ್ತಿಗೆ ನಮ್ಮ ಭಾರತ ಭವ್ಯ ಭಾರತ ಸುವರ್ಣ ಭಾರತವಾಗ್ತಾಯಿತ್ತು. ಸೊ ಆ ಥರ ಯೋಚನೆ ಮಾಡಿದಂಥ ಸ್ಥಳಕ್ಕೆ ಈ ಟೈಮ್ನಲ್ಲಿ ಮೋದಿಜಿ ಯಾಕೆ ಹೋಗಿ ಧ್ಯಾನ ಮಾಡ್ತಾರೆ ಅಂದರೆ, ದಿಸ್ ಈಸ್ ಅ ರೈಟ್ ಟೈಮ್. ಇಲ್ಲಿವರೆಗೂ ಅವರೇನು 10 ವರ್ಷಗಳು ಬರೀ ಕೇವಲ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋದರು, ಕರೆಕ್ಷನ್ಸ್ ಅಂತ ಕರಿತೀವಿ ನಾವು. ಅಷ್ಟೊಂದು ನಮ್ಮ ವಿಕೃತ ಮನಸ್ಸುಗಳಿವೆ ಈ ದೇಶದಲ್ಲಿ, ಅಷ್ಟೊಂದು ಧರ್ಮಾಂಧತೆ ಇದೆ, ಅಷ್ಟೊಂದು ತುಂಬ ವ್ಯತ್ಯಾಸ ಸಾಮಾಜಿಕವಾಗಿ ರಾಜಕೀಯವಾಗಿ ತುಂಬ ವ್ಯತ್ಯಾಸಗಳಿದೆ. ಸ್ವಾರ್ಥಿಗಳೇ ಜಾಸ್ತಿ ಇದ್ದಾರೆ, ಆ ಸ್ವಾರ್ಥಿಗಳ ನಡುವೆ ಒಬ್ಬ ಯೋಗಿ ನರೇಂದ್ರ ಮೋದಿಜಿ ಇದ್ದುಕೊಂಡು ಬದಲಾಯಿಸುವುದು ಸುಲಭ ಅಲ್ಲ. ಎಲ್ಲರೂ ನಾನೇ ಸರಿ ಅಂದ್ಬಿಟ್ಟು ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಇವ್ರನ್ನೇ ಕೆಳಗಿಳಿಸ್ಬಿಡ್ತಾರೆ. ಇದು ನಮ್ಮ ಸಮಾಜದ ಸ್ಥಿತಿ. ಸೊ ಎಲ್ಲರನ್ನೂ
ಸಮದೂಗಿಸಿಕೊಂಡು ಇವರು ಸಮಾಜದಲ್ಲಿ ಪರಿವರ್ತನೆ ತರೋಕ್ಕೆ ಕಷ್ಟಪಟ್ಟಿದ್ದಾರೆ. ಅವರು ಸಂಸಾರವನ್ನು ತ್ಯಜಿಸಿ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಮಹಾಯೋಗಿ ನನ್ನ ಪ್ರಕಾರ. ಸೊ ಇಲ್ಲಿ ನಾನು ಮುಖ್ಯವಾದ ವಿಚಾರ ಹೇಳ್ತೀನಿ ನೋಡಿ, ಬೇಕಾದ್ರೆ ನೀವು ಗಮನಿಸಿಟ್ಟು ನೋಡಿ. ಇನ್ನು ಕೇವಲ 5 ವರ್ಷಗಳಲ್ಲಿ ಬೇಕಾದಷ್ಟು ಬದಲಾವಣೆ ಆಗುತ್ತೆ. ನಮ್ಮ ಕನಸಾದ ಸಾಮಾಜಿಕ ನ್ಯಾಯ ಅಂದರೆ ಒಂದೇ ರಾಷ್ಟ್ರ, ಒಂದೇ ಕಾನೂನು, ಅದು ಬರಬೇಕು. ಮುಖ್ಯವಾಗಿ ನಮ್ಮ ದೇಶಕ್ಕೆ ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ಬರಬೇಕು. ಜನಸಂಖ್ಯೆ ಜಾಸ್ತಿಯಾಗಿ, ಸ್ವಾರ್ಥಿಗಳು ಜಾಸ್ತಿಯಾಗಿ, ತುಂಬ ಕ್ರೈಮ್ಸ್ಗಳು ನಡೀತಾ ಇದೆ. ಜನಸಂಖ್ಯಾ ನಿಯಂತ್ರಣ ಬಿಲ್ ಬರಬೇಕು, ಕಾಮನ್ ಸಿವಿಲ್ ಕೋಡ್ ಬರಬೇಕು, ಇನ್ನು ಒಂದೇ ರಾಷ್ಟ್ರ ಒಂದೇ ಕಾನೂನು ಮಾಡಬೇಕು. ಮುಖ್ಯವಾಗಿ ಇಲ್ಲಿರತಕ್ಕಂಥ ಎಲ್ಲ ಮನಸ್ಸುಗಳನ್ನ ಒಟ್ಟಾಗಿ ತಗೊಂಡು ಹೋಗಬೇಕು. ನಾವು ಒಬ್ಬೊಬ್ಬರನ್ನ ಬೇರೆ ಮಾಡಿ ನಾವೇ ಈಗ ಆಗಬೇಕು ಅಂತಲ್ಲ, ಎಲ್ಲರನ್ನೂ ಭಾರತೀಯರನ್ನಾಗಿ ಮಾಡಬೇಕು. ಆ ದಿಸಿನಲ್ಲಿ ಅಂಥ ಅದ್ಭುತವಾದ ಸ್ಥಳದಲ್ಲಿ ಧ್ಯಾನ ಮಾಡಿ, ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿ, ಚಿಂತನೆ ಮಾಡಿ, ಯಾವುದಾದ್ರು ಒಂದು ಥಾಟ್ನ ತಗೊಂಡು ಬರ್ತಾರೆ. ಅದಕ್ಕೆ ನನಗೆ ಖುಷಿಯಾಯಿತು. ಈ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದು ಅಷ್ಟು ಸುಲಭ ಅಲ್ಲ. ಕೆಲವರು ಹೇಳ್ತಾ ಇದ್ರು ಇಷ್ಟು ವರ್ಷ ಆದರೂ ಏನು ಮಾಡಿದ್ರು ಅಂತ. ರಾಜ್ಯಸಭೆಯಲ್ಲಿ ಅವರಿಗೆ ಮೆಜಾರಿಟಿ ಇರಲಿಲ್ಲ. ಯಾವುದೇ ಹೊಸತನ್ನು ಮಾಡೋಕ್ಕೆ ಹೋದರೆ ಅಡ್ಡ ಬರ್ತಾರೆಲ್ಲ. ಈಗ ಖಂಡಿತವಾಗಿ ಅವರು ಮತ್ತೆ ಸರ್ಕಾರ ಮಾಡ್ತಾರೆ. ಈಗ ಎಲ್ಲ ಕಡೆ ಸಪೋರ್ಟ್ ಸಿಗುತ್ತೆ. ದಿಸ್ ಈಸ್ ದ ರಿಯಲ್ ಟೈಮ್. ಇನ್ನಿರ್ತಕ್ಕಂಥ 5 ವರ್ಷಗಳಿದೆಯಲ್ಲ, ಅದೇ ತುಂಬ ಮುಖ್ಯವಾದ ಕಾಲ. ಈ ಕಾಲದಲ್ಲಿ ಅವರ ನಿರ್ಧಾರಗಳು ತುಂಬ ಮುಖ್ಯ. ಸೊ ನಿರ್ಧಾರವನ್ನು ತಗೋಬೇಕಾದ್ರೆ ಮನಸ್ಸು ಶಾಂತವಾಗಬೇಕು. ಯಾಕೆಂದರೆ ಸುತ್ತಲೂ ಅವರ ಪಕ್ಷದಲ್ಲೂ ಬೇರೆ ಪಕ್ಷದಲ್ಲೂ ಕೇವಲ ಸ್ವಾರ್ಥಿಗಳೇ ತುಂಬಿರ್ತಾರೆ. ಸ್ವಾರ್ಥಿಗಳ ಮಧ್ಯೆ ಒಳ್ಳೆತನವನ್ನು ತರೋದು ರಾಷ್ಟ್ರ ಹಿತಕ್ಕಾಗಿ ಅಷ್ಟೊಂದು ಸುಲಭ ಅಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ನಮ್ಮ ಕೆಲವು ಸ್ನೇಹಿತರು ನೋಡಿದ್ರೆ ನನ್ನ ಪ್ರಕಾರ ನಮ್ಮ ಯೋಗ ಶಾಲೆಯಲ್ಲಿ 99% ಮೋದಿಜಿಯವ್ರನ್ನ ಇಷ್ಟಪಡ್ತಾರೆ. ಯಾರೋ ಒಬ್ಬರೋ ಇಬ್ಬರು ಇಷ್ಟಪಡದೇ ಇರೋರು. ಕೆಲವರು ಎಷ್ಟು ಕಠೋರವಾಗಿ ನಿಂದಿಸ್ತಾರೆ ಅಂದರೆ, ಯಾಕೆ ಇಷ್ಟೊಂದು ಮೂರ್ಖತನ? ಒಬ್ಬ ವ್ಯಕ್ತಿ ಎಲ್ಲರನ್ನು ಬದಲಾಯಿಸೋಕ್ಕಾಗಲ್ಲ. ಇಲ್ಲಿ ಪಕ್ಷಾತೀತವಾಗಿ ರಾಜಕೀಯವನ್ನು ಮೀರಿ ನಾವು ದೇಶದ ಬಗ್ಗೆ ಚಿಂತನೆ ಮಾಡಬೇಕು. ಕಾಶ್ಮೀರದಲ್ಲಿ ಆದಂಥ ಬದಲಾವಣೆಗಳನ್ನು ನೋಡಿ. ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಈಗ ಕೊರೋನಾ ಬಂದ ಮೇಲೆ ಇಂಥ ಸಮಸ್ಯೆಗಳಲ್ಲಿ ತುಂಬ ಮುಂದುವರೆದ ರಾಷ್ಟ್ರಗಳಲ್ಲಿ ಆರ್ಥಿಕ ಸಮಸ್ಯೆ ಇದ್ದಾಗ ನಮ್ಮ ಭಾರತ ಡೆವಲಪ್ ಆಗ್ತಾ ಇದೆ. ಅದನ್ನು ಗಮನಿಸಲ್ಲ ಯಾರೂ. GDP ಡೆವಲಪ್ ಆಗ್ತಾ ಇದೆ. ಅದಕ್ಕೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಹೇಳ್ಕೊಳ್ಳೋದು, ಸಾಮಾಜಿಕ ಕಳಕಳಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು, ದೇಶದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಚಿಂತನೆಯನ್ನು ಮಾಡಿ, ನನ್ನಿಂದ ಈ ಸಮಾಜಕ್ಕೆ ಏನು ಪ್ರಯೋಜನ ಆಗ್ತಾ ಇದೆ ಅನ್ನೋದನ್ನು ನೋಡಿ. ಬೇರೆಯವ್ರನ್ನ ಕಂಡೆಮ್ ಮಾಡೋದು ತುಂಬ ಈಸಿ, ದಟ್ಸ್ ಡೆಡ್ ಈಸಿ. ಆದರೆ ನನ್ನಿಂದ ಏನು ಪ್ರಯೋಜನ ಆಗ್ತಾ ಇದೆ ಅನ್ನೋದು ತುಂಬ ಮುಖ್ಯ. ಅದಕ್ಕೆ ಕನ್ಯಾಕುಮಾರಿ ಹೋದ ತಕ್ಷಣ ನನಗೆ ಪರ್ಸನಲ್ ತುಂಬ ಖುಷಿಯಾಯಿತು. ಇದು ದಿಸ್ ಈಸ್ ಅ ರೈಟ್ ಡೈರೆಕ್ಷನ್ ಆಫ್ ಥಿಂಕಿಂಗ್ ಅಬೌಟ್ ದ ನೇಷನ್. ಆ ದಿಸಿನಲ್ಲಿ ಯೋಚನೆ ಮಾಡಬೇಕು. ಕೆಲವರು ಅದಕ್ಕೆ ಏನೇನೋ ಒಂದು ಬಣ್ಣ ಹಾಕಿ ಯಾವ್ಯಾವುದೋ ಅಲ್ಲಿ ಹೆಂಗೋಗಿ ಧ್ಯಾನ ಮಾಡ್ತಾವ್ರೆ, ಎಲ್ಲ ನಾಟಕ. ಎಂಥ ವಿಚಿತ್ರ ಮನಸ್ಸುಗಳಿದೆಯಲ್ವ ಈ ಏಜ್ನಲ್ಲಿ. ಪಾಪ ಎಷ್ಟೊಂದು ಸುತ್ತಾಡಿ, ಎಷ್ಟೊಂದು ಭಾಷಣಗಳನ್ನು ಮಾಡಿ, 2 ದಿನ ರಿಲ್ಯಾಕ್ಸ್ ಮಾಡೋಕ್ಕೆ ಒಳ್ಳೆ ಸ್ಥಳಕ್ಕೆ ಹೋಗಿ ರಿಲ್ಯಾಕ್ಸ್ ಮಾಡಿ, ಧ್ಯಾನ ಮಾಡಿ, ಒಳ್ಳೆ ಚಿಂತನೆ ಮಾಡಿ, ಒಳ್ಳೆ ಥಾಟ್ಸ್ ಥರ. ಅವ್ರಿಗೆ ಗೊತ್ತು ನಾವು ಬಂದೇ ಬರ್ತೀವಿ ಅಧಿಕಾರಕ್ಕೆ ಅಂತ, ಬದಲಾವಣೆ ಮಾಡೋಣ ಅಂತ ಯೋಚನೆ ಮಾಡೋಕ್ಕಲ್ಲಿ ಕುಳಿತಿದ್ದಾರೆ. ನಿನ್ನ ಮುಂದ್ಗಡೆ ಕುಳಿತುಕೊಂಡು ನಾಟಕ ಮಾಡೋಕ್ಕೆ ಅಲ್ಲ. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ಸ್ವಾಮಿ ವಿವೇಕಾನಂದರು ಆಗ ಏನಾದರೂ ಪ್ರಧಾನಮಂತ್ರಿ ಆಗಿದ್ದಿದ್ರೆ ನಮ್ಮ ಭಾರತ ಎಷ್ಟೊಂದು ಬದಲಾಗ್ತಿತ್ತು ಗೊತ್ತಾ? ಆ ದಿಶೆಯಲ್ಲಿ ಈಗ ಹೋಗ್ತಾ ಇದ್ದಾರೆ. ಇನ್ಮೇಲೆ ಟೈಮ್, ಇಟ್ಸ್ ರೈಟ್ ಟೈಮ್. ಇಲ್ಲಿವರೆಗೂ ಆಗಿಲ್ಲ, ಎಲ್ಲ ಬರೀ ಅಡ್ಜಸ್ಟ್ ಮಾಡೋದಾಯಿತು. ಇನ್ಮೇಲೆ ಖಂಡಿತ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು.